ಭಿಕ್ಷೆ ಬೇಡಿಯಾದರೂ ಬದುಕ್ತೀನಿ ಅಂತಂದ್ರೆ ಯಾರಲ್ಲಾದರೂ ಕಾಡಿ ಬೇಡಿ ಎರಡು ದಿನ ಊಟ ಎಲ್ಲಾದರೂ ಮಲಗೋಕೆ ಜಾಗ ಸಿಕ್ಕಿದ್ರೆ ಸಾಕು ಅನ್ನೋ ಅರ್ಥ ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಭಿಕ್ಷೆ ಬೇಡಿ ಕೋಟ್ಯಾಧಿಪತಿ ಆಗ್ತೀನಿ ಅಂತ ಹೊರಟವನೊಬ್ಬನ ಕತೆ ಇಲ್ಲಿದೆ ಈತ ಭಿಕ್ಷೆ ಬೇಡ್ತಾ ಇರೋದು ಕೇವಲ ಎರಡು ದಿನ ಊಟಕ್ಕಾಗಿ ಅಲ್ಲ ಭಿಕ್ಷೆಯಿಂದಲೇ ಈತ ಇವತ್ತು ಕೋಟ್ಯಾಧಿಪತಿ ಆಗಿದ್ದಾನೆ ಆದರೂ ಭಿಕ್ಷೆ ಬೇಡುತ್ತಲೇ ಇದ್ದಾನೆ ಭಿಕ್ಷುಕರು ಅಂತಂದ್ರೆ ಎಲ್ಲರ ಕಣ್ಮುಂದೆಯೂ ಸಾಮಾನ್ಯವಾಗಿ ಒಂದು ಚಿತ್ರ ಬರುತ್ತೆ ಆದರೆ ಅಂತಹದೊಂದು ಸಾಮಾನ್ಯ ಚಿತ್ರವನ್ನ ದಾಟಿ ಭಿಕ್ಷುಕರು ಶ್ರೀಮಂತರಾಗ್ತಾರೆ ಅಂತ ಗೊತ್ತಾದ್ರೆ ಹೇಗಿರಬಹುದು ಅದಕ್ಕಿಂತ ಹೆಚ್ಚಾಗಿ ಜಗತ್ತಿನ ಅತಿ ಶ್ರೀಮಂತ ಭಿಕ್ಷುಕ ಇರೋದು ನಮ್ಮ ದೇಶದಲ್ಲಿಯೇ ಅಂತ ಗೊತ್ತಾದ್ರೆ ಹೇಗಿರಬಹುದು ಇದೇನಿದು ಭಿಕ್ಷುಕ ಶ್ರೀಮಂತನಾಗಿರೋದು ಅಂತಂದ್ರೆ ಅನ್ನುವಂತ ಪ್ರಶ್ನೆ ಮೂಡದೇ ಇರೋದಿಲ್ಲ ಆದರೂ ಅದು ನಿಜ ಭಿಕ್ಷೆ ಬೇಡುವ ಮೂಲಕವೇ ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸಿದವರೊಬ್ಬರಿದ್ದಾರೆ ಮುಂಬೈನ ಭರತ್ ಜೈನ್ ಅಂತ ಕೋಟ್ಯಾಧಿಪತಿ ಅವರು ವಿಶ್ವದಲ್ಲಿಯೇ ಅತಿ ಶ್ರೀಮಂತ ಭಿಕ್ಷುಕ ಅಂತ ಹೇಳಲಾಗುತ್ತೆ ಭಿಕ್ಷಾಟನೆಯ ಮೂಲಕವೇ ಭರತ್ ಜೈನ್ 7.5 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಅವರ ತಿಂಗಳ ಗಳಿಕೆ 60 ರಿಂದ 75000 ವರೆಗೂ ಇದೆ ಅಂತ ಹೇಳ್ತಿವೆ ವರದಿಗಳು ವಿಶ್ವದ ಶ್ರೀಮಂತ ಭಿಕ್ಷುಕ ಎನಿಸಿಕೊಂಡಿರುವ ಭರತ್ ಜೈನ್ ಮುಂಬೈ ಹಾಗೂ ಪುಣೆಯಲ್ಲಿ ಸ್ವಂತ ಮನೆಗಳನ್ನು ಹೊಂದಿದ್ದಾರೆ ಮುಂಬೈನಲ್ಲಿಯೇ ಈತನಿಗೆ 1.2 ಕೋಟಿ ಮೌಲ್ಯದ 2 ಬಿಎಚ್ಕೆ ಫ್ಲಾಟ್ಗಳಿವೆ ಹಾಗೆಯೇ ಠಾಣೆಯಲ್ಲಿ ಕೋಟ್ಯಾಂತರ ಮೌಲ್ಯದ 2 ಅಂಗಡಿಗಳನ್ನು ಹೊಂದಿದ್ದಾರೆ ಅವನ್ನು ತಿಂಗಳಿಗೆ 30,000 ರೂಪಾಯಿ ಬಾಡಿಗೆಗೆ ನೀಡಿದ್ದಾರಂತೆ ಬಡತನದಿಂದಾಗಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿರದ ಭರತ್ ಜೈನ್ ತಮ್ಮ ಮಕ್ಕಳನ್ನು ಕಾನ್ವೆಂಟ್ ಶಾಲೆಯಲ್ಲಿ ಓದಿಸಿದ್ದಾರೆ ಪತ್ನಿ ಇಬ್ಬರು ಪುತ್ರರು ಸಹೋದರ ಹಾಗೂ ತನ್ನ ತಂದೆಯೊಂದಿಗೆ ವಾಸವಾಗಿದ್ದಾರೆ ಕೋಟ್ಯಾಂತರ ರೂಪಾಯಿ ಹಣ ದೊಡ್ಡ ಬಂಗ್ಲೆ ಇತರೆ ಐಷಾರಾಮಿ ಜೀವನಕ್ಕೆ ಬೇಕಾದಂತ ಎಲ್ಲಾ ಸೌಲಭ್ಯಗಳು ಇದ್ದರೂ ಭರತ್ ಜೈನ್ ಈಗಲೂ ಭಿಕ್ಷಾಟನೆ ಮಾಡೋದನ್ನ ನಿಲ್ಲಿಸಿಲ್ಲ ತನ್ನ ಕುಟುಂಬಸ್ಥರು ಭಿಕ್ಷಾಟನೆ ಮಾಡಬೇಡಿ ಅಂತ ಹೇಳಿದ್ರು ಭರತ್ ಜೈನ್ ಈಗಲೂ ಭಿಕ್ಷಾಟನೆ ಮಾಡುತ್ತಾರೆ ಸಾಮಾನ್ಯವಾಗಿ ಭರತ್ ಜೈನ್ ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಲ್ ಸಮೀಪ ಮತ್ತು ಮುಂಬೈನ ಆಜಾದ್ ಮೈದಾನದ ಸಮೀಪ ಭಿಕ್ಷಾಟನೆ ಮಾಡುತ್ತಾರೆ ಭರತ್ ಜೈನ್ ಕುಟುಂಬ ಸ್ಟೇಷನರಿ ಸ್ಟೋರ್ ನಡೆಸುತ್ತಿದ್ದು ಇದರಿಂದಲೂ ಆದಾಯ ಗಳಿಸುತ್ತಾರೆ ಕೆಲವರು ದಿನಕ್ಕೆ 12 ರಿಂದ 14 ತಾಸುಗಳಲ್ಲಿ ಮೈಮುರಿದು ದುಡಿದ್ರು ಕೆಲವು 100 ರೂಪಾಯಿಗಳನ್ನು ಗಳಿಸುವಷ್ಟರಲ್ಲಿ ಹೈರಾಣ ಆಗುತ್ತಾರೆ ಆದರೆ ಭರತ್ ಜೈನ್ ಕೇವಲ 10 ರಿಂದ 12 ತಾಸುಗಳಲ್ಲಿ ಕೂತಲೇ 2 ರಿಂದ 2.5 ಸಾವಿರ ರೂಪಾಯಿ ಸಂಪಾದನೆ ಮಾಡುತ್ತಾರೆ ಇದೊಂತರ ವಿಪರ್ಯಾಸ ಆದರೆ ಇದು ಈ ದೇಶದಲ್ಲಿ ಮಾನವೀಯತೆ ಅನ್ನೋದು ಇನ್ನೂ ಅಗಾಧವಾಗಿದೆ ಎಂಬುದರ ಸಾಕ್ಷಿನೂ ಹೌದು